ಒಂದು ಆಟಿಕೆಗಳನ್ನು ಉತ್ಪಾದಿಸುವ ಫ್ಯಾಕ್ಟರಿಯಲ್ಲಿ ಮೆಷಿನ್ ಆಟಿಕೆಗಳನ್ನು ಉತ್ಪಾದಿಸುತ್ತವೆ ಹಾಗೂ ಅವುಗಳನ್ನು ಕೆಲಸಗಾರರು ಪ್ಯಾಕ್ ಮಾಡುತ್ತಾರೆ ಒಂದು ದಿವಸ ಪ್ರತಿಯೊಂದು ಮೆಷಿನ್ ಹದಿನಾಲ್ಕು ಆಟಿಕೆಗಳನ್ನು ಉತ್ಪಾದಿಸಿ ಪ್ರತಿ ಕೆಲಸಗಾರರು ಎರಡು ಆಟಿಕೆಗಳನ್ನು ಪ್ಯಾಕ್ ಮಾಡುತ್ತಾರೆ ಹಾಗೂ ನಲವತ್ತು ಆಟಿಕೆಗಳು ಪ್ಯಾಕ್ ಮಾಡದೆಯೇ ಹಾಗೇ ಉಳಿಯುತ್ತವೆ ಆ ದಿವಸ ಏಳು ಪಟ್ಟು ಮಿಷನ್ಗಳ ಸಂಖ್ಯೆಗಿಂತ ಎಂಟು ಜನ ಕೆಲಸಗಾರರು ಕಡಿಮೆಯಾಗಿದ್ದಾರೆ ಹಾಗಾದರೆ ಮೆಷಿನ್ಗಳ ಹಾಗೂ ಕೆಲಸಗಾರರ ಸಂಖ್ಯೆ ಎಷ್ಟು ಮೆಷಿನ್ಗಳ ಹಾಗೂ ಕೆಲಸಗಾರರ ಸಂಖ್ಯೆ ಎಷ್ಟು ಈ ಒಂದು ಸಮಸ್ಯೆಯನ್ನ ನೀವು ವಿಡಿಯೋನ ಪಾಸ್ ಮಾಡಿ ನೀವಾಗೆ ಯೋಚನೆ ಮಾಡಿ ಅಂತ ಹೇಳಿ ನಾನು ನಿಮ್ಮನ್ನ ಎನ್ಕರೇಜ್ ಮಾಡ್ತೇನೆ ಈಗ ಇಲ್ಲಿ ಕೊಟ್ಟಿರುವ ಮಾಹಿತಿಯನ್ನು ಬಳಸಿ ಅದನ್ನ ರೇಖಾತ್ಮಕ ಸಮೀಕರಣಗಳಾಗಿ ಬರೆದುಕೊಂಡು ಪರಿಹಾರನ ಕಂಡಿಡಿಯೋ ಮೊದಲು ಯಾವುದರ ಬೆಲೆಗಳನ್ನ ಕಂಡಿಡಿಬೇಕಾಗಿದೆಯೋ ಅದನ್ನು ನಾವು ಚರಾಕ್ಷರಗಳಾಗಿ ತೆಗೆದುಕೊಳ್ಳೋಣ ವೇರಿಯಬಲ್ಸ್ನ ಡಿಫೈನ್ ಮಾಡೋಣ ಇಲ್ಲಿ ಎಮ್ ಅಂತ ಅನ್ನೋದು ಮೆಷಿನ್ಗಳ ಸಂಖ್ಯೆ ಆಗಿರಲಿ ಮೆಷಿನ್ಗಳ ಸಂಖ್ಯೆ ಆಗಿರಲಿ ಇನ್ನು ಮತ್ತೊಂದು ಅನ್ನೋನ್ ಅಥವಾ ವೇರಿಯಬಲ್ ಅಂತ ಹೇಳಿದ್ರೆ ಅದು ಕೆಲಸಗಾರರ ಸಂಖ್ಯೆ ಅದನ್ನು ನಾನು ಈ ರೀತಿಯಾಗಿ ತೆಗೆದುಕೊಳ್ತೇನೆ ಕೆಲಸಗಾರರು ಅಂತ ಹೇಳಿದ್ರೆ ವರ್ಕರ್ಸ್ ಅದಕ್ಕಾಗಿ ಡಬ್ಲ್ಯು ಡಬ್ಲ್ಯು ಅಂತ ಹೇಳಿದ್ರೆ ಅದು ಕೆಲಸಗಾರರ ಸಂಖ್ಯೆ ಆಗಿರಲಿ ಕೆಲಸಗಾರರ ಸಂಖ್ಯೆ ಹಾ ಈಗ ಈ ಒಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ ಒಂದು ದಿವಸ ಪ್ರತಿಯೊಂದು ಮೆಷಿನ್ ಹದಿನಾಲ್ಕು ಆಟಿಕೆಗಳನ್ನು ಉತ್ಪಾದಿಸಿ ಪ್ರತಿ ಕೆಲಸಗಾರರು ಎರಡು ಆಟಿಕೆಗಳನ್ನು ಪ್ಯಾಕ್ ಮಾಡುತ್ತಾರೆ ಹಾಗೂ ನಲವತ್ತು ಆಟಿಕೆಗಳು ಪ್ಯಾಕ್ ಮಾಡದೇ ಹಾಗೆ ಉಳಿಯುತ್ತವೆ ಹಾಗಾದರೆ ಆ ದಿವಸ ಉತ್ಪಾದನೆಯಾದಂತಹ ಒಟ್ಟು ಆಟಿಕೆಗಳು ಎಷ್ಟು ಅಂತ ನೋಡೋದಾದರೆ ಉತ್ಪಾದನೆಯಾದಂತಹ ಆಟಿಕೆಗಳು ಈ ಉತ್ಪಾದನೆಯಾದಂತಹ ಆಟಿಕೆಗಳು ಎಷ್ಟು ಅಂತ ನಾವು ನೋಡೋದಾದರೆ ಪ್ರತಿ ಮೆಷಿನ್ ಹದಿನಾಲ್ಕು ಆಟಿಕೆಗಳನ್ನು ಉತ್ಪಾದನೆ ಇದೆ ಹದಿನಾಲ್ಕು ಇಂಟು ಮೆಷಿನ್ಗಳ ಸಂಖ್ಯೆ ಎಮ್ ಅನ್ನೋದು ಮೆಷಿನ್ಗಳ ಸಂಖ್ಯೆ ಆಗಿರಲಿ ಇವೆರಡನ್ನು ಗುಣಿಸಿದ್ರೆ ನಾವು ಆ ದಿವಸ ಉತ್ಪಾದನೆಯಾದಂತಹ ಆಟಿಕೆಗಳ ಸಂಖ್ಯೆ ದೊರೆಯುತ್ತೆ ಈಗ ಆ ದಿವಸ ಪ್ರತಿ ಕೆಲಸಗಾರರು ಎರಡು ಆಟಿಕೆಗಳನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ ಹಾಗಾದರೆ ಒಟ್ಟು ಪ್ಯಾಕ್ ಆದಂತಹ ಆಟಿಕೆಗಳು ಎಷ್ಟು ಅಂತ ನಾವು ನೋಡಿದ್ರೆ ಪ್ರತಿ ಕೆಲಸಗಾರರು ಎರಡು ಆಟಿಕೆಗಳನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ ಇಂಟು ಒಟ್ಟು ಕೆಲಸಗಾರರ ಸಂಖ್ಯೆ ಅಂದರೆ ಡಬ್ಲ್ಯೂ ಸೊ ಈ ಎರಡನ್ನ ಗುಣಿಸಿದ್ರೆ ಆ ದಿವಸ ಪ್ಯಾಕ್ ಮಾಡಿದಂತಹ ಆಟಿಕೆಗಳು ನಮಗೆ ದೊರಕುತ್ತವೆ ಇನ್ನು ಪ್ಯಾಕ್ ಮಾಡದೆಯೇ ಉಳಿದಂತಹ ಆಟಿಕೆಗಳು ಪ್ಯಾಕ್ ಮಾಡದೆಯೇ ಉಳಿದಿರುವ ಆಟಿಕೆಗಳು ಪ್ಯಾಕ್ ಮಾಡದಿರುವ ಆಟಿಕೆಗಳು ನಲವತ್ತು ಆಗಿದೆ ಈಗ ಈ ಮೂರೂ ಪದಗಳಿಗೂ ಏನಾದರೂ ಸಂಬಂಧ ಇದೆಯಾ ಹೇಳಿ ನೋಡೋದಾದ್ರೆ ಆ ದಿವಸ ಉತ್ಪಾದನೆಯಾದಂತಹ ಆಟಿಕೆಗಳಲ್ಲಿ ಪ್ಯಾಕ್ ಆದಂತಹ ಆಟಿಕೆಗಳನ್ನು ಕಳೆದ್ವಿ ಅಂತ ಹೇಳಿದ್ರೆ ಪ್ಯಾಕ್ ಮಾಡದಿರುವಂತಹ ಆಟಿಕೆಗಳ ಸಂಖ್ಯೆ ನಮಗೆ ದೊರಕುತ್ತೆ ಈಗ ಈ ಒಂದೇ ರೇಖಾತ್ಮಕ ಸಮೀಕರಣವನ್ನು ಬಳಸಿ ನಾವು ಎಂ ಮತ್ತು ಡಬ್ಲ್ಯೂ ಬೆಲೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಮತ್ತೊಂದು ವಾಕ್ಯದಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಅದು ಈ ರೀತಿ ಇದೆ ಆ ದಿವಸ ಏಳು ಪಟ್ಟು ಮಿಷಿನ್ಗಳ ಸಂಖ್ಯೆಗಿಂತ ಎಂಟು ಜನ ಕೆಲಸಗಾರರು ಕಡಿಮೆಯಾಗಿದ್ದಾರೆ ಆ ದಿವಸ ಕೆಲಸ ಮಾಡಿದಂತಹ ಕೆಲಸಗಾರರ ಸಂಖ್ಯೆ ಡಬ್ಲ್ಯು ಅಂತ ಹೇಳಿ ಆಯ್ತು ಅಂತ ಹೇಳಿದ್ರೆ ಈ ಕೆಲಸಗಾರರು ಏಳು ಪಟ್ಟು ಮೆಷಿನ್ಗಳ ಸಂಖ್ಯೆಗಿಂತ ಅಂದ್ರೆ ಏಳು ಎಂ ಏಳು ಪಟ್ಟು ಮೆಷಿನ್ಗಳ ಸಂಖ್ಯೆಗಿಂತ ಎಂಟು ಜನ ಕಡಿಮೆ ಆಗಿದಾರಂತೆ ಇದರಲ್ಲಿ ಏಳು ಎಮ್ ಅಲ್ಲಿ ನಾವು ಎಂಟನ್ನು ಕಳೆದ್ರೆ ಆ ದಿವಸ ಕೆಲಸ ಮಾಡಿದಂತಹ ಕೆಲಸಗಾರರ ಸಂಖ್ಯೆ ದೊರಕುತ್ತೆ ಈಗ ನಮಗೆ ಎರಡು ರೇಖಾತ್ಮಕ ಸಮೀಕರಣಗಳಿವೆ ಈ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಾವು ಅನೇಕ ವಿಧಾನಗಳಲ್ಲಿ ಸುಲಭೀಕರಿಸಿ ನಾವು ಡ ಎಮ್ ಮತ್ತು ಡಬ್ಲ್ಯೂ ಬೆಲೆಯನ್ನು ಕಂಡುಹಿಡಿಯಬಹುದಾಗಿದೆ ಆದರೆ ನಾನಿಲ್ಲಿ ಬಳಸೋವಂಥದ್ದೇನು ಅಂತಂದರೆ ಈ ಈಗಾಗಲೇ ನಮಗೆ ಈ ಎರಡನೇ ಸಮೀಕರಣ ಡಬ್ಲ್ಯೂಗೆ ಬಿಡಿಸಲಾಗಿದೆ ಈ ಡಬ್ಲ್ಯೂನ ಬೆಲೆಯನ್ನು ನಾನು ಮೊದಲನೇ ಸಮೀಕರಣದಲ್ಲಿ ಆದೇಶಿಸಿ ಏನು ಡಬ್ಲ್ಯೂ ಬೆಲೆ ನಮಗೆ ದೊರಕ್ತಾ ಇದೆಯೋ ಏಳು ಎಂ ಮೈನಸ್ ಎಂಟು ಅಂತ ಇದೆಯಲ್ಲ ಇದನ್ನು ನಾನು ಇಲ್ಲಿ ಡಬ್ಲ್ಯೂಗೆ ಆದೇಶಿಸಿ ಆ ಸಮೀಕರಣವನ್ನು ಸುಲಭೀಕರಿಸಿ ನಾನು ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕಾಗಿ ನಾನು ಮತ್ತೊಮ್ಮೆ ಮೊದಲನೇ ಸಮೀಕರಣವನ್ನು ಬರೆದುಕೊಳ್ಳೋಣ ಹದಿನಾಲ್ಕು ಎಂ ಮೈನಸ್ ಎರಡು ಇಂಟು ಇಲ್ಲಿ ಡಬ್ಲ್ಯೂ ಅಂತ ಹೇಳಿದ್ರೆ ಏಳು ಎಂ ಮೈನಸ್ ಎಂಟು ಈಕ್ವಲ್ಸ್ ನಲವತ್ತು ಆಗಿದೆ ಈಗ ಈ ಸಮೀಕರಣವನ್ನು ಸುಲಭ ರೂಪಕ್ಕೆ ತರೋಣ ಹದಿನಾಲ್ಕು ಎಂ ಮೈನಸ್ ಎರಡು ಇಂಟು ಏಳು ಅಂತ ಹೇಳಿದ್ರೆ ಅದು ಮೈನಸ್ ಹದಿನಾಲ್ಕು ಎಂ ಆಗತ್ತೆ ಮೈನಸ್ ಹದಿನಾಲ್ಕು ಎಂ ಮೈನಸ್ ಎರಡು ಇಂಟು ಮೈನಸ್ ಎಂಟು ಅಂತ ಹೇಳಿದ್ರೆ ಅದು ಪ್ಲಸ್ ಹದಿನಾರು ಈಕ್ವಲ್ಸ್ ನಲವತ್ತು ನಮಗೆ ದೊರಕ್ತಾ ಇದೆ ಈಗ ಇಲ್ಲಿ ನೀವು ಗಮನಿಸಿದ್ರೆ ಪ್ಲಸ್ ಹದಿನಾಲ್ಕು ಎಂ ಮೈನಸ್ ಹದಿನಾಲ್ಕು ಎಂ ನಮಗೆ ಕ್ಯಾನ್ಸಲ್ ಆಗ್ತಾ ಇದೆ ಈಗ ಉಳ್ಕೊಳ್ತಾ ಇರುವಂಥದ್ದು ಪ್ಲಸ್ ಹದಿನಾರು ಅನ್ನುವಂಥದ್ದು ನಲ್ವತ್ತಕ್ಕೆ ನೀವೀಗ ಇದನ್ನು ಗಮನಿಸಿದ್ರೆ ಇದು ಯಾವತ್ತಿಗೂ ಸಹ ಸಾಧ್ಯ ಇಲ್ಲ ಯಾವುದೇ ಎಮ್ ಮತ್ತು ಡಬ್ಲ್ಯೂ ಬೆಲೆಗೂ ಹದಿನಾರು ಈಕ್ವಲ್ಸ್ ನಲ್ವತ್ತು ಅನ್ನೋದು ಅಸಾಧ್ಯ ಆದರೆ ನೀವಿಲ್ಲಿ ಗಮನಿಸಿದ್ರೆ ಎಮ್ ಎಲಿಮಿನೇಟ್ ಆಗಿದೆ ಡಬ್ಲ್ಯೂ ಸಹ ಎಲಿಮಿನೇಟ್ ಆಗಿದೆ ಈ ಹದಿನಾರು ಈಕ್ವಲ್ಸ್ ನಲವತ್ತು ಅಂತ ಅನ್ನೋದು ಅಸಾಧ್ಯವಾದುದು ಇದು ಸಾಧ್ಯವಿಲ್ಲ ಹಾಗಾಗಿ ಈ ಎರಡು ನಿಬಂಧನೆಗಳಲ್ಲಿ ಏನು ಈ ಎರಡು ನಿಬಂಧನೆಗಳು ನಮಗೆ ದೊರಕತಾ ಇದೆ ಅವ್ರು ನೀಡಿರುವಂತಹ ನಿಬಂಧನೆ ಈ ನಿಬಂಧನೆಗಳಿಂದ ನಮಗೆ ಪಡೆದಂತಹ ರೇಖಾತ್ಮಕ ಸಮೀಕರಣಗಳಿಗೆ ಯಾವುದೇ ಪರಿಹಾರ ಇಲ್ಲ ಹಾಗಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಇಲ್ಲ ಯಾವ ಎಂ ಮತ್ತು ಡಬ್ಲ್ಯೂನ ಬೆಲೆ ಈ ಒಂದು ನಿಬಂಧನೆಯನ್ನ ತೃಪ್ತಿ ಮಾಡೋದಿಲ್ಲ ಹಾಗಾಗಿ ಈ ಸಮಸ್ಯೆಗೆ ಪರಿಹಾರವಿಲ್ಲ